ನಮಸ್ಕಾರ ವಿಜಯ ಟೈಮ್ ಸ್ಪೆಷಲ್ ಸಿಟಿಜನ್ ಜರ್ನಲಿಸ್ಟ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ದೀಪಿಕಾ ವೀಕ್ಷಕರೇ ವಿಜಯ ಟೈಮ್ಸ್ ನ ವಿಶೇಷ ಪ್ರಯತ್ನವೇ ಸಿಟಿಜನ್ ಜರ್ನಲಿಸ್ಟ್ ನಿಮ್ಮೂರಿನ ಸುದ್ದಿಯನ್ನ ನೀವೇ ವರದಿ ಮಾಡಿ ನೀವೇ ಕ್ಯಾಮೆರಾಮನ್ ಆಗಿ ನೀವೇ ರಿಪೋರ್ಟರ್ ಆಗಿ ವಿಜಯ ಟೈಮ್ಸ್ ನ ಸಿಟಿಜನ್ ಜರ್ನಲಿಸ್ಟ್ ಆಗಿ ಹಾಗಿದ್ರೆ ಈ ವಾರ ಸಿಟಿಜನ್ ಜರ್ನಲಿಸ್ಟ್ ಕಾರ್ಯಕ್ರಮದಲ್ಲಿ ಯಾವೆಲ್ಲ ಸುದ್ದಿಗಳು ಪ್ರಸಾರ ಆಯಿತು ಅನ್ನೋದನ್ನ ಮತ್ತೊಮ್ಮೆ ನೋಡಿಕೊಂಡು ಬರೋಣ मुंचे नम्मा वीडियो वन्ना लाइक माड़ी कमेंट माड़ी शेर माड़ी चैनल अन्ना सब्सक्राइब माड़ी दली सब्सक्राइब माड़ी बेल बटन अन्ना ओत्ती वीक्षकरे नाविवत्तु यादगिरी जिले यलिरुवंता जनर समस्येत्ता कण्णाडिसोण यादगिरी जिले यलिरुवा जनरु चरंडी अव्यवस्थेयिंदा कंगालागि होगिद्दारे अदिष्टो बारी ग्राम पंचायतिगे इदर बग्गे दूरन्ना सल्लिसिद्रु अल्ली अधिकारिगळु इदक्के क्यारे अंत इल्ल ಚರಂಡಿಯನ್ನ ಸರಿ ಮಾಡುವತ್ತ ಕಣ್ಣಾಡಿಸ್ತಾ ಇಲ್ಲ ಇದರ ಬಗ್ಗೆ ವೀರಲಿಂಗಪ್ಪನವರು ವರದಿ ಮಾಡಿದ್ದಾರೆ ಆ ವರದಿಯಲ್ಲಿ ಏನೆಲ್ಲ ಉಲ್ಲೇಖ ಆಗಿದೆ ನೀವೇ ನೋಡಿ ಚರಂಡಿಗಳಲ್ಲಿ ಕಲುಷಿತ ನೀರು ತುಂಬಿ ಈ ಕಲುಷಿತ ನೀರು ರಸ್ತೆಗಳಲ್ಲಿ ಹರಿಯೋದರಿಂದ ಮನೆಗಳ ಒಳಗೆ ಗಬ್ಬು ವಾಸನೆ ಬಿಡ್ತಾ ಇದೆ ಸಾಂಕ್ರಾಮಿಕ ರೋಗಗಳ ಭೀತಿ ಎದುರಾಗಿದೆ ಗ್ರಾಮದಲ್ಲಿ ಸ್ವಚ್ಛತೆ ಮರೀಚಿಕೆಯಾಗಿದ್ದು ಕಸ ಕಡ್ಡಿಗಳು ತುಂಬಿ ಗಬ್ಬು ನಾರೋದರಿಂದ ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿ ಅವುಗಳನ್ನು ತೆರವುಗೊಳಿಸಿ ಸ್ವಚ್ಛಗೊಳಿಸುವ ಕಾರ್ಯವನ್ನ ಮಾಡದೆ ನಿರ್ಲಕ್ಷ್ಯ ವಹಿಸಿದೆ ಈ ಬಗ್ಗೆ ಅಧಿಕಾರಿಗಳಿಗೆ ದೂರು ನೀಡಿದ್ರು ಇದರ ಬಗ್ಗೆ ಯಾವುದೇ ಕ್ರಮಗಳನ್ನು ಕೈಗೊಳ್ಳದೆ ನಿರ್ಲಿಪ್ತವಾಗಿತ್ತು ಗ್ರಾಮ ಪಂಚಾಯತ್ ಅಧಿಕಾರಿ ವರ್ಗ ಇದರಿಂದ ಬೇಸತ್ತ ಸ್ಥಳೀಯರು ತಾವೇ ಮುಂದಾಗಿ ಚರಂಡಿ ಸ್ವಚ್ಛ ಮಾಡುವ ಕೆಲಸಕ್ಕೆ ಮುಂದಾಗಿದ್ದಾರೆ ಈ ಸಂದರ್ಭದಲ್ಲಿ ಗ್ರಾಮದ ಯುವಕ ಬೀರಲಿಂಗಪ್ಪ ಎದ್ದೇರಿ ಮಾತನಾಡಿ ಸುಮಾರು ದಿನಗಳಿಂದ ಚರಂಡಿ ಊಳು ತುಂಬಿ ಹರಿತಾ ಇದೆ ಪ್ರತಿ ಸಲ ಚರಂಡಿಯನ್ನ ನಾವೇ ಸ್ವಚ್ಛ ಮಾಡುತ್ತೇವೆ ನಮ್ಮೂರಲ್ಲಿ ಅಧಿಕಾರಿಗಳು ಬದುಕಿದ್ದಾರೋ ಅಥವಾ ಸತ್ತಿದ್ದಾರೋ ಅಂತ ಅನುಮಾನ ವ್ಯಕ್ತವಾಗ್ತಿದೆ ಅಂದ್ರು ಬಳಿಕ ಚರಂಡಿಯ ಹೂಳೆತ್ತುವ ಕಾರ್ಯವನ್ನ ಅಲ್ಲಿನ ನಿವಾಸಿಗಳೇ ಮಾಡಿದ್ದಾರೆ ಕಿಲನಕೇರದ ಎಸ್ಸಿವ ಎರಡನೇ ಎಸ್ಸಿ ವಾರ್ಡಿನಲ್ಲಿ ಮೋರಿಗಳು ಊಳು ತುಂಬುತ್ತಾ ಇವೆ ಇಲ್ಲಿವರೆಗೂ ಕೂಡ ಯಾವ ಅಧಿಕಾರಿಗಳು ಕೂಡ ಕಾಳಜಿ ವಹಿಸಿ ಅದನ್ನು ತೆಗಿತಾ ಇಲ್ಲ ಪ್ರತಿ ಸಲನು ಕೂಡ ನಾವೇ ಈ ಮೋರಿಯ ಒಂದು ಚರಂಡಿಯ ಒಂದು ಊಳನ್ನು ನಾವೇ ಎತ್ತಾ ಇದ್ದೀವಿ ಹಾಗಾಗಿ ಎಷ್ಟು ಸಲ ಅಂತ ನಾವು ಎತ್ತಬೇಕು ಹಾಗಾಗಿ ಅಧಿಕಾರಿಗಳ ಗಮನಕ್ಕೆ ಬರಲಿ ಅಂತ ಹೇಳಿ ನಾವು ಇಲ್ಲಿ ಮೋರಿಯಲ್ಲಿ ಎತ್ತಿರತಕ್ಕಂತ ಊಳನ್ನು ಇಲ್ಲಿ ತಂದು ಹಾಕಿದ್ದೀವಿ ತ್ಯಾಜ್ಯವನ್ನ ಲಾರಿಗೆ ತುಂಬಿದ್ದ ಇಲ್ಲಿನ ಜನ ಗ್ರಾಮ ಪಂಚಾಯತ್ ಮುಂದೆ ಹಾಕ್ತಾ ಇರೋದ್ರ ಮೂಲಕ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಇದು ತ್ಯಾಜ್ಯವನ್ನ ಪಂಚಾಯತ್ ಮುಂದೆ ಹಾಕುವ ಮೊದಲನೇ ಹಂತವಾಗಿದೆ ಮತ್ತೆ ನಿರ್ಲಕ್ಷ್ಯ ವಹಿಸಿದ್ರೆ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಅಲ್ಲದೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಹಾಕಬೇಕಾಗುತ್ತೆ ಇದು ನಾವು ಮಾಡುತ್ತಿರುವ ಮನವಿ ಹಾಗೂ ಎಚ್ಚರಿಕೆಯಾಗಿದೆ ಎಂದು ಇಲ್ಲಿನ ಜನರು ಸೋಂಬೇರಿ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನ ನೀಡಿದ್ದಾರೆ ಇಷ್ಟಕ್ಕೆ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಬೇಕು ಇಲ್ಲಪ್ಪ ಅಂತಂದ್ರೆ ಇದು ಪ್ರಾಥಮಿಕ ಅಂತ ಅಷ್ಟೇ ಇನ್ನು ತಾಲೂಕು ಪಂಚಾಯಿತಿ ಅಂಗಳದಲ್ಲಿ ಕೂಡ ಹಾಕಬೇಕಾಗ್ತದೆ ಜಿಲ್ಲಾ ಪಂಚಾಯಿತಿ ಅಂಗಳದಲ್ಲಿ ಹಾಕಬೇಕಾಗ್ತದೆ ಡಿಸಿ ಕಚೇರಿ ಮುಂದೆ ಹಾಕಬೇಕಾಗ್ತದೆ ಅದಕ್ಕಾಗಿ ಇದು ಮನವಿ ಮಾಡ್ತೀವಿ ದಯವಿಟ್ಟು ಈ ತರ ಮುಂದಿನ ಸಲ ಆಗಲಾರಂಗ ನೀವು ನೋಡಿಕೊಳ್ಳಬೇಕು ಯಾಕಪ್ಪ ಅಂತಂದ್ರೆ ರೋಗ ರುಜಿನಗಳು ಬರ್ತವೆ ಜನರ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತದೆ ಎಷ್ಟು ಮನವಿ ಮಾಡಿದರೂ ಕೂಡ ಇಲ್ಲಿ ಇರತಕ್ಕಂತ ಅಧಿಕಾರಿಗಳು ಏನು ಸತ್ತಿದಾರೋ ಏನು ಬದುಕಿದಾರೋ ಅನ್ನೋ ಅನುಮಾನ ವ್ಯಕ್ತವಾಗ್ತದೆ ದಯವಿಟ್ಟು ಇದು ನಮ್ಮ ಒಂದು ಆಕ್ರೋಶ ಏನಿದೆ ಊಳೆತ್ತಿ ನಾವು ಇಲ್ಲಿ ತಂದು ಹಾಕಿದ್ದೀವಿ ದಯವಿಟ್ಟು ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು ಇದೇ ನಮ್ಮ ಒಂದು ಮನವಿ ಮತ್ತು ಎಚ್ಚರಿಕೆ
ನೋಡಿದ್ರಲ್ಲ ಕಿಲ್ಲನಕೇರ ಗ್ರಾಮದ ಜನರ ನೋವು ಹಾಗೂ ಸಂಕಟಗಳನ್ನ ತಕ್ಷಣ ಅಧಿಕಾರಿಗಳು ನಿದ್ದೆಯಿಂದ ಎದ್ದು ಕೆಲಸ ಮಾಡಲು ಮುಂದಾಗಬೇಕು ಎಂಬುದು ವಿಜಯ ಟೈಮ್ಸ್ ಆಶಯವಾಗಿದೆ ಸಿಟಿಜನ್ ಜರ್ನಲಿಸ್ಟ್ ಬೀರಲಿಂಗಪ್ಪ ಎದ್ದೇರಿ ವೀಕ್ಷಕರೇ ಇದೀಗ ನಾವು ಮತ್ತೆ ಯಾದಗಿರಿ ಜಿಲ್ಲೆಯಲ್ಲಿರುವ ಜನರು ಇನ್ನೊಂದು ಸಮಸ್ಯೆಯನ್ನ ಎದುರಿಸುತ್ತಿದ್ದಾರೆ ಅದು ಸೂರಪುರ ತಾಲೂಕಿನ ಕೆಂಬಾವಿ ಪಟ್ಟಣದಲ್ಲಿರುವ ಜನರು ವಿಚಿತ್ರ ಸಮಸ್ಯೆಯನ್ನ ಎದುರಿಸುತ್ತಿದ್ದಾರೆ ದಿನಂಪ್ರತಿ ಕೆಂಬಾವಿ ಪಟ್ಟಣದಲ್ಲಿರುವ ಜನರು ಭಯದಿಂದಲೇ ಓಡಾಡುತ್ತಿದ್ದಾರೆ ಹಾಗಿದ್ರೆ ಅವರ ನಿಜವಾದ ಸಮಸ್ಯೆ ಏನು ಅನ್ನೋದನ್ನ ಇಲಿಯಾಸ್ ಪಟೇಲ್ ಅವರು ವರದಿ ಮಾಡಿದ್ದಾರೆ ಹಾಗಿದ್ರೆ ಸಿಟಿಜನ್ ಜರ್ನಲಿಸ್ಟ್ ಆಗಿ ಇಲಿಯಾಸ್ ಪಟೇಲ್ ಅವರು ಏನೆಲ್ಲ ವರದಿ ಮಾಡಿದ್ದಾರೆ ನೀವೇ ನೋಡಿ ಇಲ್ಲಿನ ಮಂದಿ ರಾತ್ರಿ ಒಬ್ಬೊಬ್ಬರೇ ಓಡಾಡಲು ಭಯಪಡುತ್ತಿದ್ದಾರೆ ಕಳ್ಳತನ ದರೋಡೆ ಇಲ್ಲಿ ಸಾಮಾನ್ಯ ಎನಿಸಿದೆ ಇದಕ್ಕೆ ಮುಖ್ಯ ಕಾರಣ ಬೀದಿ ದೀಪಗಳ ಕೊರತೆ ಹೌದು ಕೆಂಬಾವಿ ಪಟ್ಟಣದಲ್ಲಿ ಬೀದಿ ದೀಪದ ಕಂಬಗಳನ್ನೇನೋ ಅಳವಡಿಸಲಾಗಿದೆ ಆದರೆ ಲೈಟ್ ಹಾಕಲು ಇನ್ನೂ ಕಾಲ ಕೂಡಿ ಬಂದಿಲ್ಲ ಕೆಂಬಾವಿ ಪಟ್ಟಣದಲ್ಲಿ ಬೀದಿ ದೀಪಗಳಿಲ್ಲದೆ ಜನರು ಸಾಕಷ್ಟು ತೊಂದರೆಗೊಳಗಾಗಿದ್ದಾರೆ ರಾತ್ರಿ ವೇಳೆ ಬೀದಿ ದೀಪಗಳಿಲ್ಲದೆ ವಾಹನಗಳು ಅಪಘಾತಕ್ಕೀಡಾಗುತ್ತಿವೆ ಕೆಲವರು ವಿದ್ಯುತ್ ಕಂಬಕ್ಕೆ ಡಿಕ್ಕಿಯಾಗಿ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಅಪಘಾತಕ್ಕೊಳಗಾದ ವಿದ್ಯುತ್ ಕಂಬಗಳು ಬಾಗಿದ್ದು ಯಾವ ಕ್ಷಣದಲ್ಲಾದರೂ ಮುರಿದು ಬಿದ್ದು ಇನ್ನಷ್ಟು ಮಂದಿಯ ಪ್ರಾಣಕ್ಕೆ ಹುತ್ತು ತರಬಹುದು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಕೆಂಬಾವಿ ಪಟ್ಟಣಕ್ಕೆ ಸುಮಾರು 5 ಲಕ್ಷ ರೂಪಾಯಿ ಅನುದಾನದಲ್ಲಿ ಸುರಪುರ ಹುನಗುಂದ ರಾಜ್ಯ ಹೆದ್ದಾರಿ ಮೇಲೆ ದೀಪ ಅಳವಡಿಸಲಾಗಿದ್ರು ಸುಮಾರು 4 ವರ್ಷ ಕಳೆದರೂ ಇನ್ನಾದು ದೀಪ ಉರಿತಾ ಇಲ್ಲ 10 ಹಲವಾರು ಬಾರಿ ಪುರಸಭೆ ಅಧಿಕಾರಿಗಳಿಗೂ ಮನವಿ ಕೊಟ್ಟರೂ ಕ್ಯಾರೇ ಅಂತಿಲ್ಲ ಯಾಕಂದ್ರೆ ದಿನನಿತ್ಯನೂ ಈಗ ವಾಹನಗಳು ಓಡಾಡುತ್ತಿದೆ ಅಪಘಾತಕ್ಕೆ ತೊಂದರೆ ಆಗುತ್ತಿದೆ ಹಾಗಾಗಿ ಯಾಕಂದ್ರೆ ಪುರಸಭೆ ಅಧಿಕಾರಿಗಳು ಅತಿ ಶೀಘ್ರದಲ್ಲೇ ಈ ರಸ್ತೆ ಮೇಲೆ ಅಳವಡಿಸಿದ ದೀಪಗಳನ್ನು ಜಲ್ಲಿನೇ ದೀಪ ಹಾಕುವಂತೆ ವ್ಯವಸ್ಥೆ ಮಾಡಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಪುರಸಭೆ ಅಧಿಕಾರಿಗಳಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡಲಾಗುತ್ತದೆ ಇನ್ನು ಕೆಂಬಾವಿ ಪಟ್ಟಣದಲ್ಲಿ ಹಾದು ಹೋಗಿರುವ ರಾಜ್ಯ ಹೆದ್ದಾರಿ ಮೇಲೆ ಬೀದಿ ದೀಪಗಳಿಲ್ಲದೆ ರಾತ್ರಿಯ ವೇಳೆ ಸಂಚಾರ ಬಹಳ ದುಸ್ತರವಾಗಿದೆ ಅನೇಕರು ಇಲ್ಲಿ ಅಪಘಾತಕ್ಕೆ ಈಡಾಗಿದ್ದಾರೆ ಜನರು ಇಲ್ಲಿ ಕತ್ತಲಲ್ಲೇ ನಡೆದಾಡುವ ಪರಿಸ್ಥಿತಿ ಎದುರಾಗಿದೆ ಸುಮಾರು 4 ವರ್ಷಗಳಿಂದ ಇದು ಕೆಲಸ ಕಂಪ್ಲೀಟ್ ಆಗಿ ಆ ದಾರಿ ದೀಪ ದೀಪಗಳಾಗಿ ಉರಿತಾ ಇಲ್ಲ ಹಾಗಾಗಿ ಸ್ವಲ್ಪ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳಾಗಿರಬಹುದು ಡಿಪಾರ್ಟ್ಮೆಂಟ್ ನಮ್ಮ ರಾಜಕಾರಣಿಗಳು ನಮ್ಮ ಎಂಎಲ್ಎಗಳು ಇವರೆಲ್ಲರೂ ಒಂದು ಸ್ವಲ್ಪ ಗಮನ ಕೊಟ್ಟು ನಮ್ಮ ಊರಿನ ಒಂದು ಏನಿದು ಅಭಿವೃದ್ಧಿ ಮಾಡ್ತಾ ಹಾಗೆ ಅದರ ಕಡೆ ಒಂದು ಸ್ವಲ್ಪ ಒಲ್ಮೆ ತೋರಿಸಿ ಆ ದೀಪಗಳು ಮಾಡೋದಷ್ಟೇ ಅಲ್ಲ ಆ ದೀಪಗಳು ಕಂಬ ಆಗಿ ಉಳ್ಕೋಬಾರ್ದು ಅದಕ್ಕೆ ದೀಪಗಳನ್ನು ಉರಿಸ್ಬೇಕು ಅಂತೇಳಿ ನಂದೊಂದು ಮನವಿ ಕೆಂಬಾವಿ ಪಟ್ಟಣದ ಸುರಪುರ ಹುನಗುಂದ ರಾಜ್ಯ ಹೆದ್ದಾರಿಯಲ್ಲಿ ಹೈಮಾಸ್ಟ್ ದೀಪಗಳನ್ನು HKRDB ಯೋಜನೆ ಅಡಿಯಲ್ಲಿ ಸುಮಾರು 5 ವರ್ಷಗಳ ಹಿಂದೆಯೇ ಅಳವಡಿಸಲಾಗಿತ್ತು ಇದಕ್ಕೆ 20 ಲಕ್ಷ ಖರ್ಚು ಮಾಡಲಾಗಿತ್ತು ಆದರೆ ತಮಾಷೆ ಅಂದ್ರೆ ಈ ಹೈಮಾಸ್ಟ್ ಕಂಬಕ್ಕೆ ದೀಪ ಅಳವಡಿಸದೆ ಜನರನ್ನು ಸತಾಯಿಸುತ್ತಿದ್ದಾರೆ ಇಲ್ಲಿನ ಅಧಿಕಾರಿಗಳು ಇದುವರೆಗೂ ಒಂದೇ ಒಂದು ದಿನ ಸಂಪೂರ್ಣವಾಗಿ ಕೆಂಬಾವಿ ಜನತೆಗೆ ಬೆಳಕನ್ನು ನೀಡಿಲ್ಲ ಕೇವಲ ಇದು ಅಣ್ಣ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ಮತ್ತು ಜನಪ್ರತಿನಿಧಿಗಳ ಅವರ ಹೊಟ್ಟೆ ತುಂಬಿಸಿಕೊಳ್ಳಕ್ಕಾಗಿ ಮಾಡಿದ ಕಾಮಗಾರಿಯ ಹೊರತು ಇದು ಇದರಲ್ಲಿ ಬೇರೆ ಜನರಿಗೆ ಅಥವಾ ಜನಸಾಮಾನ್ಯರಿಗೆ ರಾತ್ರಿ ಹೊತ್ತು
ತಿರುಗಾಡಲೇ ಬೆಳಕಾಗಲ್ಲ ಅನ್ನೋ ಉದ್ದೇಶದಿಂದ ಮಾಡಿದ್ದಾರೆ ಅಂತೇಳಿ ಕೇಶಿಂದ ಹೇಳ್ತಾಕರೆ ಬಾಯಿಲೆ. ಆದರೆ ಅದು ಅದರ ಉದ್ದೇಶ ಈಡೇರಿಲ್ಲ. ಇದ್ರ ಬಗ್ಗೆ ಸುಮಾರು ಎರಡು ವರ್ಷ, ಕನಿಷ್ಠ ಎರಡು ವರ್ಷ ಪುರಸಭೆ ಮುಖ್ಯಾಧಿಕಾರಿಗಳಿಗೆ ಬೆನ್ನತ್ತಿದ್ರು ಕೂಡ ಅವರು ಕೂಡ ಬೇಕಾಬಿಟ್ಟಿಯಾಗಿ ಕಾಮಗಾರಿ ಮಾಡಲೋ ಬೇಡ ಅನ್ನೋ ಸ್ಥಿತಿಯಲ್ಲಿ ಈ ಕಾಮಗಾರಿಯನ್ನು ಮಾಡಿದ್ದಾರೆ. ಬೀದಿ ದೀಪ ಇಲ್ಲದೆ ತಾವು ಅನುಭವಿಸುತ್ತಿರುವ ನೋವಿನ ಬಗ್ಗೆ ಸ್ಥಳೀಯರು ಅಧಿಕಾರಿಗಳಿಗೆ ಅನೇಕ ಬಾರಿ ಮನವಿ ನೀಡಿದರೂ ಯಾರೂ ಕ್ಯಾರೆ ಅನ್ನುತ್ತಿಲ್ಲ. ಜನರ ಕಷ್ಟಕ್ಕೆ ಸ್ಪಂದಿಸದ ಅಧಿಕಾರಿಗಳು ಇದ್ದರೇನು ಪ್ರಯೋಜನ ಎಂಬುದು ಜನರ ಗೋಳು. ನಾಲ್ಕೈದು ವರ್ಷ ಕಳೆದ್ರೂ ಲೈಟೇ ಚಾಲು ಆಗಲ್ರಿ. ಏನಂದ್ರೂ ಏನ ಸಣ್ಣ ಹುಡುಗರು ತಿರುಗಾಡ್ತಾವ, ಅವು ತಿರುಗಾಡ್ತಾವ, ಗಾಡಿಗಳು ತಿರುಗಾಡ್ತಾವ, ನಾಯಿಗಳು ತಿರುಗಾಡ್ತಾವ, ಹೂ ಅಂತ ಎಕ್ಸಿಡೆಂಟ್ ಆಗಲೇ ಆಗ್ತಾವ. ಇದು ಏನ್ರಿ, ಮುಂದೆ ಕಂಬ ಇದ್ರೂ ಎದಕ್ಕೂ ಉಪಯೋಗಲ್ಲ. ಇವು ಇದ್ರ ಬಗ್ಗೆ ಹಲವಾರು ಬಾರಿ ಈಗ ಸುಮಾರು ಒಂದು ಎರಡು ವರ್ಷದಿಂದ ನಾವು ಇದ್ರ ಬಗ್ಗೆ ಹೋರಾಟ ಕೂಡ ಮಾಡಿದ್ವಿ, ಮತ್ತೆ ಇದು ಕೂಡ ಮಾಡಿದ್ರು, ಯಾವುದೇ ಪ್ರಯೋಜನ ಆಗಿಲ್ಲ. ಒಂದಲ್ಲ ಎರಡಲ್ಲ, ಸತತ ಐದು ವರ್ಷಗಳಿಂದ ಇಲ್ಲಿನ ಜನರು ಕತ್ತಲೆಯಲ್ಲೇ ಈ ಪೇಟೆಯಲ್ಲಿ ಪರದಾಡುತ್ತಿದ್ದಾರೆ. ಇದು ಇಲ್ಲಿನ ಅಧಿಕಾರಿಗಳ ಹಾಗೂ ಜನಪ್ರತಿನಿಧಿಗಳ ನಿರ್ಲಕ್ಷ್ಯತನವನ್ನು ಎತ್ತಿ ತೋರಿಸುತ್ತೆ. ಬಹಳ ತೊಂದರೆ ಆಗ್ತಾ ಇದೆ. ಆಕ್ಸಿಡೆಂಟ್ ಸುಮಾರು ಸಣ್ಣ ಹುಡುಗ ವೆಹಿಕಲ್ಗಳು ಕೂಡ ಹೋಗ ಬರೋಗಳು ತೊಂದರೆ ಆಗ್ತಾ ಇದೆ. ಹಾಗಾಗಿ ಜಲ್ಲಿ ಅತಿ ಶೀಘ್ರದಲ್ಲಿ ಇದು ಲೈಟ್ ಹಾಕೋ ವ್ಯವಸ್ಥೆ ಮಾಡಬೇಕು, ಇದು ದೀಪಗಳು ಉರಿಬೇಕು ಅಂತ ನಮ್ಮ ಎಲ್ಲರ ಸಾರ್ವಜನಿಕರ ಮನವಿಯಾಗಿದೆ. ಸ್ವಾತಂತ್ರ್ಯ ಸಿಕ್ಕು ಏಳು ದಶಕಗಳೇ ಕಳೆದ್ರೂ ಇನ್ನೂ ನಮ್ಮ ಕರುನಾಡಿನ ಕೆಂಬಾವಿ ಮಂದಿ ಬೀದಿ ದೀಪ ಇಲ್ಲದೆ ಒದ್ದಾಡುತ್ತಿರೋದು ನಿಜವಾಗ್ಲೂ ನಾಚಿಕೆ ಕೇಡಿನ ವಿಚಾರ. ಇಲ್ಲಿನ ಜಿಲ್ಲಾಧಿಕಾರಿಗಳು ನಾಚಿಕೆಯಿಂದ ತಲೆ ತಗ್ಗಿಸಬೇಕು. ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಕಣ್ಣು ತೆರೆದು ಹೈಮಾಸ್ಟ್ ದೀಪ ಸರಿಪಡಿಸಲಿ, ಕಂಬಗಳಿಗೆ ಬೀದಿ ದೀಪಗಳನ್ನು ಅಳವಡಿಸಿ ಜನರಿಗೆ ಬೆಳಕು ನೀಡಲಿ ಎಂಬುದು ವಿಜಯ ಟೈಮ್ಸ್ ಆಶಯವಾಗಿದೆ. ಸಿಟಿಜನ್ ಜರ್ನಲಿಸ್ಟ್ ಇಲಿಯಾಸ್ ಪಟೇಲ್, ಕೆಂಬಾವಿ. ವೀಕ್ಷಕರೇ, ನಾವೀಗ ಉಡುಪಿ ಜಿಲ್ಲೆಯ ಜನರ ಸಮಸ್ಯೆಯತ್ತ ಕಣ್ಣಾಡಿಸೋಣ. ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನಲ್ಲಿರುವಂತಹ ಡಂಪಿಂಗ್ ಯಾರ್ಡ್ನಿಂದಾಗಿ ಅಲ್ಲಿಯ ಜನರು ಸಮಸ್ಯೆಯನ್ನ ಎದುರಿಸುತ್ತಿದ್ದಾರೆ. ಕಳೆದ ವಾರವಷ್ಟೇ ಡಂಪಿಂಗ್ ಯಾರ್ಡ್ಗೆ ಬೆಂಕಿ ಬಿದ್ದಿತ್ತು. ಇದರಿಂದ ವಿಷಕಾರಿ ಹೊಗೆ ಎಲ್ಲೆಡೆ ಪಸರಿಸಿತ್ತು. ಇದರಿಂದ ಅಲ್ಲಿಯ ಜನರು ಉಸಿರಾಡಲು ಕೂಡ ಕಷ್ಟ ಅನುಭವಿಸುತ್ತಿದ್ದಾರೆ. ಹಾಗಿದ್ರೆ ಇದರ ಬಗ್ಗೆ ಸಿಟಿಜನ್ ಜರ್ನಲಿಸ್ಟ್ ಆಗಿ ವಿಪುಲ್ ಕೆ ವರದಿ ಮಾಡಿದ್ದಾರೆ. ಅಲ್ಲಿಯ ಜನರು ಯಾವ ರೀತಿ ಸಮಸ್ಯೆಯನ್ನ ಈವರೆಗೂ ಅನುಭವಿಸುತ್ತಿದ್ದಾರೆ ಅನ್ನೋದನ್ನ ಸಂಪೂರ್ಣವಾಗಿ ತಿಳಿಸಿಕೊಟ್ಟಿದ್ದಾರೆ. ಈ ದೃಶ್ಯವನ್ನೊಮ್ಮೆ ನೋಡಿ, ಆಹಾ, ಎಂತಹ ಕಣ್ಮನ ಸೆಳೆಯುವ ವಿಹಂಗಮ ನೋಟ ಎಂದೆನಿಸುತ್ತಿದೆ. ಹೌದು, ಹೀಗೆ ಅನಿಸುವುದು ಸಹಜ. ಆದರೆ ಇದರ ನೈಜ ಕಥೆಯೇ ಬೇರೆ ಇದೆ. ಅದೇನೆಂದು ತಿಳಿದುಕೊಳ್ಳೋಣ ಬನ್ನಿ. ಇದು ಉಡುಪಿ ಜಿಲ್ಲೆಯ ಕಾರ್ಕಳ ಪುರಸಭೆ ವ್ಯಾಪ್ತಿಯ ಕರಿಯಕಲ್ಲು ಘನತ್ಯಾಜ್ಯ ನಿರ್ವಹಣಾ ಘಟಕದ ಚಿತ್ರಣ. ಇಲ್ಲಿ ಕಳೆದ ಸೋಮವಾರ ಭಾರೀ ಬೆಂಕಿ ಅವಘಡ ಸಂಭವಿಸಿತ್ತು. ಈ ಬೆಂಕಿ ಅವಘಡ ಸಂಭವಿಸಿ ಒಂದು ವಾರ ಕಳೆದರೂ ಸುಮಾರು 3 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಹೊಗೆ ವಾಸನೆ ಹರಡುತ್ತಿದೆ. ಬೃಹತ್ ಪ್ರಮಾಣದಲ್ಲಿ ಪ್ಲಾಸ್ಟಿಕ್ನಂತಹ ತ್ಯಾಜ್ಯಗಳು ಇಲ್ಲಿ ಶೇಖರಣೆಯಾಗುವ ಕಾರಣ ಸಣ್ಣ ಪ್ರಮಾಣದಲ್ಲಿ ಬೆಂಕಿ ಹತ್ತಿಕೊಂಡರೂ ಇಡೀ ಪ್ರದೇಶಕ್ಕೆ ಹಾನಿಯುಂಟು ಮಾಡುತ್ತದೆ. ಅದೇ ರೀತಿ ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬೆಂಕಿ ಅವಘಡದಿಂದಾಗಿ ಇಡೀ ಡಂಪಿಂಗ್ ಯಾರ್ಡ್ ಹೊತ್ತಿ ಉರಿಯುತ್ತಿದೆ. ಇದರಿಂದಾಗಿ ದಟ್ಟ ವಿಷಕಾರಿ ಹೊಗೆ ವಾತಾವರಣದಲ್ಲಿ ಹರಡಿಕೊಂಡಿದೆ. ಕೇಂದ್ರ ಭಾಗವಾಗಿದ್ದು ಇದರ ಸುತ್ತಮುತ್ತ ಮೀಯಾರು, ಸಾಣೂರು, ನಿಟ್ಟೆ, ಪುಲ್ಕೇರಿ, ಕರಿಯಕಲ್ಲು, ಕಾಳಿಕಾಂಬ, ದಾನಶಾಲೆ, ಆನೆಕೆರೆ ಹೀಗೆ ಅನೇಕ ಉಪಗ್ರಾಮಗಳಿವೆ.
ಇಲ್ಲಿ ಸಾವಿರಾರು ಮನೆಗಳಿರುವ ಕಾರಣ ಇಲ್ಲಿನ ಅನೇಕ ಸಾರ್ವಜನಿಕರು ಶ್ವಾಸ ಸಂಬಂಧಿ ಕಾಯಿಲೆಗಳಿಂದ ಬಳಲುತ್ತಿದ್ದು ಅನೇಕರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಈ ತರ ಹೊಗೆ ಹಾಕ್ತಾ ಇದ್ದಾರೆ, ವರ್ಷಕ್ಕೆ ಎರಡು ಮೂರು ಸಾರಿ ಬೆಂಕಿ ಹಾಕಿ ಹೊಗೆ ಬರ್ತದೆ. ಆ ಹೊಗೆ ಬರೋದ್ರಲ್ಲಿ ಇಲ್ಲಿ ಕುತ್ಕೊಳ್ಳಿಕ್ಕಿಲ್ಲ, ಪ್ರಾಯದವರಿದ್ದಾರೆ, ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ, ಅವರಿಗೆಲ್ಲ ತುಂಬಾ ಉಸಿರಾಟಕ್ಕೆ ಸಮಸ್ಯೆಗೆಲ್ಲ ತುಂಬಾ ಕಷ್ಟ ಆಗ್ತದೆ. ಗರ್ಭಿಣಿಯರೆಲ್ಲ ಇದ್ದಾರೆ, ಗರ್ಭಿಣಿಯರೆಲ್ಲ ಇರುವಾಗ ಅದರಲ್ಲಿ ಕುತ್ಕೊಳ್ಳಿಕ್ಕಾಗಲ್ಲ, ಮತ್ತೆ ಕಸ ತಂದಾಕ್ತಾರೆ, ಅದು ಸಹ ತುಂಬಾ ವಾಸನೆ. ವಾಸನೆ ಅಂದ್ರೆ ತುಂಬಾ ವಾಸನೆ. ನಾವು ಇಷ್ಟು ಮನೆ ಇದ್ದೀವಿ, ಇಷ್ಟು ಜನ ಇದ್ದೀವಿ, ಏನ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಇದುವರೆಗೆ. ಇನ್ನಾದ್ರೂ ನೀವಾದ್ರೂ ಎಲ್ಲ ನಮ್ಗೆ ಹೆಲ್ಪ್ ಮಾಡಿ ನಿಲ್ಸಿ. ನಾವು ಕುತ್ಕೊಂಡು 40 ವರ್ಷದ ಮೇಲೆ ಆಯ್ತು ಇಲ್ಲಿ ಎಲ್ಲ ಮನೆ ಆಗಿ. ಇವತ್ತು ನಿನ್ನೆ ಎಂದಲ್ಲ, ಮೇಯರ್ ಗ್ರಾಮ ಪಂಚಾಯತಿ ಸೇರಿದ್ದು ಇದು. ಆದ್ರೆ ಅವರು ಆ ತರ ಮಾಡ್ತಿದ್ರೆ ಆಗ ಆಗ್ಬಾರ್ದು, ನಮ್ಗೆ ಇಲ್ಲಿ ಕುತ್ಕೊಳ್ಳಿ ಕಷ್ಟ ಅಂತ ನಮ್ ಬದುಕ್ಲಿಕ್ಕೆ ಬಿಡಿ ಅಂತ ಹೇಳಿ ನಮ್ ಹತ್ರ ಕೇಳ್ತೀವಿ. ಕೇವಲ ಸಾರ್ವಜನಿಕರಿಗೆ ಮಾತ್ರವಲ್ಲದೆ ಪ್ರಾಣಿ ಪಕ್ಷಿಗಳಿಗೂ ತೊಂದರೆಯಾಗಿದೆ. ಇದಕ್ಕೆ ದೃಷ್ಟಾಂತವೆಂದರೆ ಇದೇ ಡಂಪಿಂಗ್ ಯಾರ್ಡ್ ಸಮೀಪದ ಮನೆಯೊಂದರಲ್ಲಿನ ನಾಯಿಯೊಂದು ತೀವ್ರ ಹೊಗೆಯಿಂದಾಗಿ ಶ್ವಾಸ ಸಂಬಂಧಿ ಕಾಯಿಲೆಗೀಡಾಗಿ ಅಸುನೀಗಿದೆ. ಅಲ್ಲದೆ ಸ್ವಚ್ಛಂದವಾಗಿ ಓಡಾಡುತ್ತಿದ್ದ ಪಕ್ಷಿಗಳಿಗೂ ತೊಂದರೆಯಾಗಿದ್ದು ಸಂಚಾರವು ಕಡಿಮೆಯಾಗಿದೆ ಎನ್ನುತ್ತಾರೆ ಸ್ಥಳೀಯರು. ವೇಸ್ಟ್ ಡಿಸ್ಪೋಸಲ್ ಸೈಟ್ ಇಂದ ಬರುವಂತದ್ದು ಹೊಗೆಯಿಂದ ತುಂಬಾ ಹೆಲ್ತ್ ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದೇವೆ. ಅದರೊಟ್ಟಿಗೂ ಕೆಲವು ಪ್ರಾಣಿ ಪಕ್ಷಿಗಳ, ನನ್ನ ಅಭಿಪ್ರಾಯ ಪ್ರಕಾರ ಪಕ್ಷಿಗಳ ಸಂಚಾರ ಕೂಡ ಕಮ್ಮಿ ಆಗಿದೆ. ನಂದು ಸ್ವಂತ ಪೆಟ್ ಡಾಗ್ ಇವತ್ತು ಎಕ್ಸ್ಪೈರ್ ಆಯಿತು. 4 ದಿವಸದಿಂದ ಉಸಿರಾಟದ ಸಮಸ್ಯೆ, ಅದರೊಟ್ಟಿಗೆ ಸ್ವಲ್ಪ ಡೈಜೆಷನ್ ಇದು ಸಮಸ್ಯೆ. ಫುಡ್ ತಿನ್ನದೆ ಏನು ಮುಂಚಿಂದ ನೀವೇನು ಸಮಸ್ಯೆ ಇರಲಿಲ್ಲ, ಅದು ಸಹ ಇವತ್ತು ಎಕ್ಸ್ಪೈರ್ ಆಯಿತು. ನಾವು ಏನೋ ನಮ್ಮ ಸ್ವಲ್ಪ ಮೆಡಿಸಿನ್ ಎಲ್ಲ ತಗೊಂಡು ಒಳಗೆ ಮನೆ ಒಳಗಿದ್ದು ನಮ್ಮನ್ನು ಆದಷ್ಟು ರಕ್ಷಣೆ ಮಾಡ್ಲಿಕ್ಕೆ ನೋಡ್ತಿದ್ದೇವೆ. ಈ ದಟ್ಟ ಹೊಗೆಯ ತೀವ್ರತೆಯಿಂದಾಗಿ ಕರಿಯಕಲ್ಲು ಸುತ್ತಮುತ್ತಲಿನ ಪರಿಸರದ ಸರ್ವನಾಶವಾಗಿದೆ. ಅಲ್ಲದೆ ಈ ಡಂಪಿಂಗ್ ಯಾರ್ಡ್ನಿಂದ 500 ಮೀಟರ್ ದೂರದಲ್ಲಿರುವ ಗೋಮಟೇಶ್ವರ ವಿಗ್ರಹ ಹಾಗೂ ಚತುರ್ಮುಖ ಬಸದಿಗೆ ಹಾನಿಯುಂಟಾಗುತ್ತಿದೆ. ಅಲ್ಲದೆ ಈ ಐತಿಹಾಸಿಕ ಪ್ರವಾಸಿ ತಾಣಗಳಿಗೆ ಆಗಮಿಸುವ ಪ್ರವಾಸಿಗರು ತೊಂದರೆಗೊಳಗಾಗುತ್ತಿದ್ದಾರೆ. ಈಗ 4 ದಿವಸಗಳ ಹಿಂದೆ ನಾನು ಬೆಳಿಗ್ಗೆ ಪೂಜೆಗೆ ಬಂದಂತಹ ಸಂದರ್ಭದಲ್ಲಿ ಇಡೀ ಬೆಟ್ಟವೇ ಹೊಗೆಯ ವಾತಾವರಣದಲ್ಲೂ ತುಂಬಿ ಹೋಗಿತ್ತು. ನಾನು ಏನು ಇದು ಎಂತು ಅಂತ ಹೇಳುವಂಥದ್ದು ನನಗೆ ಗಮನಕ್ಕೆ ಬರಲಿಲ್ಲ. ಅಂದರೆ ಮಂಜು ಬಿದ್ದಿದ, ಹೊಗೆ ಬಿದ್ದಿದ ಅಂತ. ಆದರೂ ಕೂಡ ಮಧ್ಯದಲ್ಲಿ ಈ ಸುಟ್ಟ ವಾಸನೆಗಳು ಬರ್ತಾ ಇತ್ತು. ಆಮೇಲೆ ಮತ್ತೆ ಅದನ್ನು ವಿಚಾರಣೆ ಮಾಡಬೇಕಂತ ಹೋಗಬೇಕಾದ್ರೆ ಈ ಬೆಟ್ಟದ ಹಿಂಭಾಗದಲ್ಲಿ ಕರಿಯಕಲ್ಲು ಅಂತ ಹೇಳುವಂಥ ಒಂದು ಬೆಟ್ಟ ಇದೆ. ಅದರ ಹಿಂಭಾಗದಲ್ಲಿ ಇಡೀ ಮುನ್ಸಿಪಾಲ್ಟಿಯಿಂದ ಕೊಂಡೋದಂಥ ಈ ತ್ಯಾಜ್ಯ ವಸ್ತುಗಳನ್ನು ಕೊಂಡೋಗಿ ಅಲ್ಲಿ ಹಾಕ್ತಾರೆ. ಅದರಲ್ಲಿ ಪ್ಲಾಸ್ಟಿಕ್ ಇರ್ಬೋದು, ಹಸಿ ವಸ್ತು ಇರ್ಬೋದು, ಯಾವುದೂ ಇರ್ಬೋದು. ಈಗ ಅದಕ್ಕೆ ಯಾರಾದರೂ ದುಷ್ಕರ್ಮಿಗಳು ಅದಕ್ಕೆ ಬೆಂಕಿ ಕೊಟ್ಟಿರಬೇಕು ಅಂತ ಸಂದರ್ಭ ಗೊತ್ತಾಯಿತು. ಆ ಪ್ರಕಾರವಾಗಿ ಇಡೀ ಹುಡುಗಿ ಹೊಗೆ ಈ ಬೆಟ್ಟವನ್ನು ತುಂಬಿಕೊಂಡಿತು. ಈ ಸಂದರ್ಭದಲ್ಲಿ ಇಡೀ ದಿವಸ ಕೂಡ ಬೆಟ್ಟದಲ್ಲಿ ಹಾಗೆ ಹರಡ್ತಾ ಇತ್ತು. ಇದರಿಂದಾಗಿ ಈ ವಾತಾವರಣದಲ್ಲಿ ಕಲ್ಮಶ ಉಂಟಾದರೆ ಈ ಮೂರ್ತಿಗೂ ಕೂಡ ಅದರಿಂದ ಬಹಳ ಈ ರಾಸಾಯನಿಕ ಪದಾರ್ಥಗಳಲ್ಲಿ ಪ್ಲಾಸ್ಟಿಕ್ಕಿಂದ ಇರುವ ಕಡೆಯಿಂದ ಈ ಮೂರ್ತಿಗೂ ತೊಂದರೆ ಬರುವಂಥ ಅದು ಸಂದರ್ಭ ಇರ್ತದೆ. ಹಾಗೆ ಬರುವಂಥ ಯಾತ್ರಾರ್ಥಿಗಳು ಕೂಡ ಆರೋಗ್ಯ ದೃಷ್ಟಿಯಿಂದ ಕೂಡ ಇದು ಬಹಳ ತೊಂದರೆ ಆಗ್ತದೆ. ಇದನ್ನು ಆದಷ್ಟು ಸರ್ಕಾರವಾಗಲಿ ಮುನ್ಸಿಪಾಲ್ಟಿಯವರಾಗಲಿ ಯಾರೇ ಆಗಲಿ ಇದನ್ನು ಬಹಿಷ್ಕರಿಸಬೇಕು ಅಂತ ಹೇಳುವಂಥ ಒಂದು ನನ್ನ ನಿವೇದನೆ. ಇದು ಇದೇ ಮೊದಲ ಬಾರಿಗೆ ಆಗುತ್ತಿರುವ ಸಮಸ್ಯೆ ಏನಲ್ಲ. ವರ್ಷದಲ್ಲಿ 3 ಬಾರಿ ಇದೇ ರೀತಿ ಘನ ತ್ಯಾಜ್ಯಕ್ಕೆ ಬೆಂಕಿ ಇಡುತ್ತಿದ್ದಾರೆ. ಇದರಿಂದಾಗಿ ಪ್ರತಿ ವರ್ಷ 3 ಇಂತಹ ಸಮಸ್ಯೆಗಳನ್ನು ಎದುರಿಸುತ್ತಿದ್ದೇವೆ ಎನ್ನುತ್ತಾರೆ ಸ್ಥಳೀಯರು. ನಮ್ಮಲ್ಲಿ 7-8 ದಿನಗಳಿಂದ ಈ ಕಸ ಹಾಕುವ ಡಂಪಿಂಗ್ ಯಾರ್ಡ್ನಿಂದ ಹೊಗೆ ಬರ್ತಾ ಇರ್ತದೆ. ಅದನ್ನು ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಆ ವಾಸನೆ ಅಂದರೆ ಅದನ್ನು ಯಾರಿಗೂ ಉಸಿರಾಡಲಿಕ್ಕೂ ಆಗುವುದಿಲ್ಲ, ಒಂಥರ ಆಗ್ತದೆ. ಹಗಲು ಸಮಯದಲ್ಲಿ ಅದು ಗೊತ್ತೇ ಆಗುವುದಿಲ್ಲ, ಗಾಳಿ ಹಗುರವಾಗಿ ಮೇಲೆ ಹೋಗ್ತದೆ. ಏನ ಸಂಜೆ ಆಗ್ತಿದ್ದಂತೆ ಅದು ಗಾಳಿ ಭಾರವಾಗಿ ಗಾಳಿ ಒಟ್ಟಿಗೆ ಸೇರಿಕೊಂಡು ಎಲ್ಲ ಕಡೆಯಲ್ಲಿ ಸ್ಪ್ರೆಡ್ ಆಗ್ತದೆ. ಶ್ವಾಸ ತೆಗಿಲಿಕ್ಕೆ ಆಗುವುದಿಲ್ಲ, ಅಷ್ಟು ಕಷ್ಟ ಆಗ್ತದೆ. ಮನೆಯಲ್ಲಿ ಮಲಗಲಿಕ್ಕೂ ಹೆದರಿಕೆ ಆಗ್ತದೆ. ಬೆಳಿಗ್ಗೆ ಪುನಃ ಅದೇ ರೀತಿ ಬೆಳಿಗ್ಗೆ ಇರ್ತದೆ, ಒಂದು 8-8:30 ಗಂಟೆಯ ನಂತರ ಕಡಿಮೆ ಆಗ್ತದೆ. ಇದರಿಂದ ಬಹಳ ಉಸಿರಾಟಕ್ಕೆ ತೊಂದರೆ ಆಗ್ತದೆ. ನಮ್ಮಂಥ ಸ್ವಲ್ಪ ಹಿರಿಯ ನಾಗರಿಕರಿಗೆ, ಮಕ್ಕಳಿಗೆ ಬಹಳ ಕಷ್ಟ. ಅದು ಸಹ ಈ ಕೊರೋನಾದಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಈ ಇದೊಂದು ಬಹಳ ಒಂದು ಕಂಟಕಪ್ರಾಯವಾಗಿ ನಮಗೆ ಪರಿಣಮಿಸಿದೆ. ಇದು ಆದಷ್ಟು ಬೇಗ ಈ ಒಂದು ಸಮಸ್ಯೆ ನಿವಾರಣೆ ಆದರೆ ಬಹಳ ಒಳ್ಳೆಯದು ಅಂತ ನನ್ನ ಒಂದು ಹಾರೈಕೆ. ಅದು ಆಗಲಿ ಅಂತ ನಾನು ದೇವರಲ್ಲಿ ಕೇಳಿಕೊಳ್ತೇನೆ. ಈ ಘಟನೆಗೆ ಪ್ರಮುಖ ಕಾರಣ ಇಲ್ಲಿನ ಘನತ್ಯಾಜ್ಯವನ್ನು ಸರಿಯಾದ ರೀತಿಯಲ್ಲಿ ಹಂತ ಹಂತವಾಗಿ ನಿರ್ವಹಣೆ ಮಾಡದಿರುವುದೇ ಪ್ರಮುಖ ಕಾರಣ ಎನ್ನುತ್ತಾರೆ ಸ್ಥಳೀಯರು. ಕಳೆದ 5 ದಿವಸಗಳಿಂದ ಹೊಗೆ ಇಡೀ ವಾತಾವರಣವನ್ನು ಹಾಳು ಮಾಡುತ್ತಿದೆ. ಇಲ್ಲಿ ಸೆಗ್ರಿಗೇಷನ್ ಯೂನಿಟ್ ಇದ್ರೂ ಸಹ
ಅದು ಕಾರ್ಯದಲ್ಲಿ ಇದೆಯಾ ಇಲ್ಲೋ ಅಂತ ಗೊತ್ತಿಲ್ಲ. ಆದರೆ ಈ ಡಂಪಿಂಗ್ ಯಾರ್ಡಿಗೆ ಬೆಂಕಿ ಬಿದ್ದು 5 ದಿವಸಗಳಿಂದ ಇಲ್ಲಿ ನೀಯಾರು, ಸಾಣೂರು, ನಿಟ್ಟೆ, ಕಾರ್ಕಳದ ಪುಲ್ಕೇರಿ, ಗೊಮ್ಮಟಬೆಟ್ಟ, ದಾನಶಾಲೆ, ಕಾಳಿಕಂಬ ಈ ಎಲ್ಲ ವಠಾರಗಳಲ್ಲಿರುವ ಸಾವಿರಾರು ಮನೆಗಳಿಗೆ ತುಂಬ ಉಪದ್ರವಾಗ್ತಿದೆ. ಒಂದೆರಡು ಮೂರು ಜನ ಅಡ್ಮಿಟ್ ಆಗಿದ್ದಾರೆ, ಆದರೂ ಸಹ ಯಾರೂ ಇದರ ಬಗ್ಗೆ ಕ್ರಮ ತಗೊಂಡಿಲ್ಲ. ಹಾಗಾಗಿ ನಾವು ಈಗ ಮಾನ್ಯ ಡಿ ಸಿ ಅವರ ಹಾಗೂ ಕರ್ನಾಟಕ ಸರ್ಕಾರದಿಂದ ಇದನ್ನು ಕೂಡಲೇ ಬಗೆಹರಿಸಿ ಜನರ ಸಮಸ್ಯೆಯನ್ನು ಬಗೆಹರಿಸಬೇಕಂತ ವಿನಂತಿ ಮಾಡುತ್ತಿದ್ದೇವೆ. ಈ ಕೋವಿಡ್ನಂತಹ ಮಹಾಮಾರಿಯು ಎಲ್ಲೆಡೆ ಹರಡುತ್ತಿರುವ ಇಂತಹ ಹೊತ್ತಿನಲ್ಲಿಯೇ ಈ ಘಟನೆ ಸಂಭವಿಸಿರುವುದು ಸ್ಥಳೀಯರ ಆತಂಕ ದುಪ್ಪಟ್ಟಾಗಿಸಿದೆ. ಇದು ನಡೆದಿರುವುದು ಆಕಸ್ಮಿಕವೇ ಆದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಸಮಸ್ಯೆಯನ್ನು ಶೀಘ್ರದಲ್ಲಿಯೇ ಸರಿಪಡಿಸಿ ಅಲ್ಲಿನ ಜನರಿಗೆ ನ್ಯಾಯ ಒದಗಿಸಬೇಕಾಗಿತ್ತು. ಆದರೆ ಒಂದು ವಾರ ಕಳೆದರೂ ಇದನ್ನು ಸರಿಪಡಿಸದೆ ಇರುವುದು ಕಾರ್ಕಳ ಪುರಸಭೆ ಅಧಿಕಾರಿಗಳ ಬೇಜವಾಬ್ದಾರಿತನದ ಪರಮಾವಧಿ ಎಂದರೆ ತಪ್ಪಾಗಲಾರದು. ಈ ಸಮಸ್ಯೆಗೆ ಸಂಬಂಧಪಟ್ಟಂತೆ ಸ್ಥಳೀಯ ಸಂಘಟನೆಯ ಪರವಾಗಿ ವಕೀಲ ಎಂಕೆ ವಿಪುಲ್ ತೇಜ್ ಈಗಾಗಲೇ ಲಿಖಿತ ರೂಪದಲ್ಲಿ ಜಿಲ್ಲಾಧಿಕಾರಿಗಳಿಗೆ, ತ್ಯಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಹಾಗೂ ಮಂಗಳೂರು ವಲಯ ಪರಿಸರ ಮಂಡಳಿಗೆ ದೂರು ನೀಡಿದ್ದಾರೆ. ಅಲ್ಲಿನ ಅಧಿಕಾರಿಗಳು ಯಾವುದೇ ರೀತಿಯ ಸ್ಪಂದನೆಯನ್ನು ವ್ಯಕ್ತಪಡಿಸಿಲ್ಲ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಡಂಪಿಂಗ್ ಯಾರ್ಡ್ ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನು ಕಂಡುಹಿಡಿಯಬೇಕು. ಅಲ್ಲಿನ ಸುತ್ತಮುತ್ತಲಿನ ಜನರಿಗೆ ನೆಮ್ಮದಿಯ ಬದುಕನ್ನು ಸಾಧಿಸಲು ಅವಕಾಶ ಮಾಡಿಕೊಡಬೇಕು ಎನ್ನುವುದು ವಿಜಯ ಟೈಮ್ಸ್ ಆಶಯವಾಗಿದೆ. ಸಿಟಿಜನ್ ಜರ್ನಲಿಸ್ಟ್ ವಿಪುಲ್ ಎಂಕೆ, ಕಾರ್ಕಳ. ನೋಡಿದ್ರಲ್ಲ ವೀಕ್ಷಕರೇ, ಇದು ಈ ವಾರದ ಸಿಟಿಜನ್ ಜರ್ನಲಿಸ್ಟ್ ಕಾರ್ಯಕ್ರಮದ ಸುದ್ದಿಗಳು. ಇಂತಹ ಸುದ್ದಿಗಳು ನಿಮ್ಮ ಸುತ್ತಮುತ್ತ ನಡೀತಾ ಇದ್ರೆ ನೀವೇ ವರದಿ ಮಾಡಿ, ನೀವೇ ಕ್ಯಾಮ್ರಾಮ್ಯಾನ್ ಆಗಿ, ನೀವೇ ರಿಪೋರ್ಟರ್ ಆಗಿ, ಜೊತೆಗೆ ಅಧಿಕಾರಿಗಳನ್ನ ಪ್ರಶ್ನಿಸಿ, ನಾವದಕ್ಕೆ ಸಾಥ್ ಕೊಡ್ತೀವಿ. ಇದೇ ಇವತ್ತಿನ ವಿಶೇಷ. ಇಂತಹ ಇನ್ನಷ್ಟು ಸುದ್ದಿಗಾಗಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಅನ್ನ ಒತ್ತಿರಿ.